ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ। ಇದು ಮೊದಲನೇದಾಗಿ ನೀವು ತಗೊಳ್ಳೋದಾದ್ರೆ ಎಸ್ ಮುದ್ದೇಬಿಹಾಳ ಮೊದಲನೇ ಕ್ಷೇತ್ರ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ 2008 ರಲ್ಲಿ ಸಿಎಸ್ ನಾಡಗೌಡ ಅವರು ಕಾಂಗ್ರೆಸ್ ಇಂದ ಎಂಎಲ್ಎ ಆಗಿದ್ರು। ಸೇಮ್ ರಿಸಲ್ಟ್ ರಿಪೀಟ್ ಆಯಿತು। 2013 ಕ್ಕೆ ಸಿಎಸ್ ನಾಡಗೌಡ್ರೆ ಕಾಂಗ್ರೆಸ್ ಇಂದ ಎಂಎಲ್ಎ ಆಗ್ತಾರೆ। ಆದರೆ 2018 ರಲ್ಲಿ ಕೆಲವೊಂದಿಷ್ಟು ಪಕ್ಷಾಂತರ ಎಲ್ಲ ಬದಲಾವಣೆ ಆದ ನಂತರ ಎಸ್ ಪಾಟೀಲ್ ನಡಳ್ಳಿ ಅವರು ಬಿಜೆಪಿ ಇಂದ ಗೆಲ್ಲುತ್ತಾರೆ। ಸುಮಾರು 8633 ಮತಗಳ ಅಂತರದಿಂದ ಗೆಲ್ಲುತ್ತಾರೆ। ಸೋ ಈಗಲೂ ಕೂಡ ಎಸ್ ಪಾಟೀಲ್ ನಡಹಳ್ಳಿ ಅವರು ಬಿಜೆಪಿ ಇಂದ ಸ್ಟ್ರಾಂಗ್ ಅಭ್ಯರ್ಥಿ ಆಗಿದ್ದಾರೆ। ಸಿಟಿಂಗ್ ಎಂಎಲ್ಎ ಅಭ್ಯರ್ಥಿ ಟಿಕೆಟ್ ಸಿಗುತ್ತೆ। ಆದರೆ ಅವರಿಗೆ ವಿರುದ್ಧವಾಗಿ ಅಲ್ಲಿನ ಜಿಲ್ಲಾಧ್ಯಕ್ಷರು ಟಿಕೆಟ್ ಕೇಳ್ತಾ ಇದ್ದಾರೆ। ಸೋ ಕಾಂಗ್ರೆಸ್ ಇಂದ ಸಿಎಸ್ ನಾಡಗೌಡ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ। ಸೋ ಹಾಗಾಗಿ ಈ ಕ್ಷಣದವರೆಗೆ ಮುದ್ದೇಬಿಹಾಳದಲ್ಲಿ ಒಂದು ರೀತಿ ಬಿಜೆಪಿ ಪರವಾಗಿ ಇದೆಯೇನೋ ಅನ್ನೋ ಒಂದು ಅಲೆ ಬರ್ತಾ ಇದೆ। ಆದರೆ ಈ ಟಿಕೆಟ್ ಯಾರಿಗೆ ಈ ಗೊಂದಲ ಇರಬಾರದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ। ಶಿವ ಮುದ್ದೇಬಿಹಾಳದ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗಿ ಏನು ಟ್ರೆಂಡಿಂಗ್ ಅನಲಿಸ್ ಮಾಡಬಹುದು? ಈಗ ಇಲ್ಲಿ ಆರ್ ಎಸ್ ಪಾಟೀಲ್ ಕೂಚುಬಾಳ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷರು ಟಿಕೆಟ್ ಅನ್ನು ಕೇಳಿದ್ದಾರೆ, ನನಗೆ ಟಿಕೆಟ್ ಬೇಕು ಅಂತ। ಎಸ್ ಪಾಟೀಲ್ ನಡಹಳ್ಳಿ 2013 ರಲ್ಲಿ ದೇವರಿಪ್ಪರ್ಗಿ ಕ್ಷೇತ್ರ ಶಾಸಕರಾಗಿದ್ರು। ಅವರು 8 ರಲ್ಲೂ ಕೂಡ ಎಸ್ ಪಾಟೀಲ್ ನಡಹಳ್ಳಿ ಕಾಂಗ್ರೆಸ್ ಶಾಸಕರು, ದೇವರಿಪ್ಪರ್ಗಿ 2 ಬಾರಿ ಶಾಸಕರು। ಇಲ್ಲಿ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರೆ, ಯಾಕೆಂದ್ರೆ ಅವರು ಮುದ್ದೇಬಿಹಾಳ ನನ್ನ ಹೆಂಡತಿಗೆ ಬೇಕು ಹಿಂಗೆಲ್ಲ ಇರುತ್ತೆ, ನನ್ನ ಹೆಂಡತಿಗೆ ಒಂದು ಕಡೆ ಕೊಡಿ ನನಗೂ ಕೊಡಿ ಅಂತ। ಫೈನಲಿ ಅವರು ನಿಮ್ಗೆ ಗೊತ್ತಿಲ್ಲ, ಕಳೆದ ಬಾರಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕುಮಾರಸ್ವಾಮಿನ ಹೊಗಳುತ್ತಿದ್ರು, ಅವರು ಜೆಡಿಎಸ್ ಸೇರ್ತಾರೆ ಅಂತಿತ್ತು। ಅದರ ಕಡೆಗಳಿಗೆ ವ್ಯತ್ಯಾಸ ಆಗೋಯ್ತು, ಬಿಜೆಪಿ ಸೇರ್ಕೊಂಡು ಅವರು ದೇವರಿಪ್ಪರ್ಗಿ ಬಿಟ್ಟು ಮುದ್ದೇಬಿಹಾಳ ಆಗ್ಬೋದು, ಮುದ್ದೇಬಿಹಾಳದಲ್ಲಿ ಗೆದ್ರು। ಆಮೇಲೆ ಮನುಷ್ಯ ಏನಾಗುತ್ತೆ, ಕೆಲಸಗಾರ, ಲೋಕಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಲೋಕಲ್ ಕಾರ್ಯಕರ್ತರ ಜೊತೆ ತುಂಬಾ ಚೆನ್ನಾಗಿ ಚುನಾವಣೆ ಮಾಡಬೇಕು ಅಂತ ಗೊತ್ತು, ಅವರು ಚುನಾವಣೆಗಳನ್ನ ಮಾಡ್ತಾರೆ। ಬಟ್ ಏನು ಅಂದ್ರೆ ಆ ಕ್ಷೇತ್ರದಲ್ಲಿ ಬಿಜೆಪಿ ಪರವಾದಂತ ಒಂದಷ್ಟು ಸೆಗ್ಮೆಂಟ್ ಇದೆ। ಇಲ್ಲಿ ಸಿ ಎಸ್ ನಾಡಗೌಡ್ರೆ 2 ಸಾರಿ ಎಂಎಲ್ಎ ಆಗಿರೋ, ಅವರು ದೆಹಲಿ ವಿಶೇಷ ಪ್ರತಿನಿಧಿ ಆಗಿರೋ ಸಿದ್ದರಾಮಯ್ಯ ಗವರ್ನಮೆಂಟ್, ಅಲ್ಲಿ ಹಾಗೆ ನೋಡಿದ್ರೆ ಈಗ ಆಕ್ಟಿವ್ ಪೊಲಿಟಿಷಿಯನ್ ನೋಡಿದ್ರೆ ನಡಹಳ್ಳಿಯಲ್ಲಿ ಸ್ಟ್ರಾಂಗ್ ಆಗಿ ಗ್ರಿಪ್ ತಗೊಂಡಿದ್ದಾರೆ। ಅಂಡ್ ಬಿಜೆಪಿ ಏನ್ ಮಾಡುತ್ತೆ ಅಂತ ಏನಲ್ಲ, ಇವರೆಲ್ಲ ಈಗ ಯಾರು ಆರ್ ಎಸ್ ಪಾಟೀಲ್ ಕೂಚುಬಾಳ ಟಿಕೆಟ್ ಕೇಳ್ತಿರ್ಬೋದು, ಬಟ್ ಸೆಟ್ಟಿಂಗ್ ಎಂಎಲ್ಎ ಟಿಕೆಟ್ ಆಗುತ್ತೆ। ಫಸ್ಟ್ ಟೈಮ್ ಎಂಎಲ್ಎ ಅಲ್ಲ, ಈ ಹಿಂದೆ ಅಲ್ಲಿ ಕಾಂಗ್ರೆಸ್ 2 ಸಾರಿ ಎಂಎಲ್ಎ ಆಗಿದ್ರು, ಅವ್ರು ಕೊಡದೆ ಅವ್ರಿಗೆ ಕೆಲಸ ಕಡೆತೆ ಗೊತ್ತು ಅವ್ರಿಗೆ, ಸೊ ಹಾಗಾಗಿ ಟಿಕೆಟ್ ಆಗುತ್ತೆ। ಬಟ್ ಮುದ್ದೇಬಿಹಾಳ ಈ ಕ್ಷಣಕ್ಕೆ ಬಿಜೆಪಿಗೆ ಪರವಾದಂತ ಲೆಕ್ಕಾಚಾರ ಇದೆ ಇವತ್ತಿಗೆ। ಇನ್ನೊಂದು ಆಡ್ ಆನ್, ವಿಜಯಪುರ ಜಿಲ್ಲೆಯಲ್ಲಿ ಸ್ವಲ್ಪ ಜೆಡಿಎಸ್ ಸ್ಟ್ರಾಂಗ್ ಆಗಿದೆ, ಹೌದು। ಸೊ ಮುದ್ದೇಬಿಹಾಳದಲ್ಲಿ ಸದ್ಯಕ್ಕೆ ಕ್ಯಾಂಡಿಡೇಟ್ ಆಗ್ತಾರೆ ಅವರು, ಬಟ್ ಯಾರು ಅನ್ನೋದು ಇನ್ನೂ ಸ್ವಲ್ಪ ಅವರು ಕ್ಯಾಂಡಿಡೇಟ್ ಹುಡುಕಾಟದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ। ಬಟ್ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ವಿಜಯಪುರದಲ್ಲಿ ಸ್ವಲ್ಪ ಬಹುತೇಕ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಫೈಟು, ಕೆಲವು ಕಡೆ ಬಿಜೆಪಿ ಜೆಡಿಎಸ್ ಫೈಟು, ಕೆಲವು ಕಡೆ ಕಾಂಗ್ರೆಸ್ ಜೆಡಿಎಸ್ ಫೈಟು। ಬಟ್ ವಿಜಯಪುರ ಜಿಲ್ಲೆಯಲ್ಲಿ ಹೆಂಗೆ ಅಂದ್ರೆ 3 ತ್ರಿಕೋನ ತುಂಬಾ ಕಡೆ ಇದೆ ವಿಜಯಪುರ। ಇಲ್ಲಿಂದ ಜೆಡಿಎಸ್ ಖಾತೆಗಾಗ್ಲೇ ಸೆಟ್ಟಿಂಗ್ ಎಂಎಲ್ಎ ಎಬ್ಬಿರಿದ್ರು, ಮನೆಗಳಿಗೆ ಗೆದ್ದಿದ್ರಲ್ಲಿ ಮಿನಿಸ್ಟರ್ ಕೂಡ ಆಗಿದ್ರು। ದೇವಾನಂದ ಚವ್ಹಾಣ್ ಅವರು 4 ಠಾಣದಲ್ಲಿ ಚುನಾವಣೆನ ಗೆದ್ದಿದ್ರು, ಆದ್ರೆ ಅವ್ರೇನು ಅಂತಂದ್ರೆ ಇವರು ಅಶೋಕ್ ಮನಗುಳಿ ಅಲ್ಲ ಸಾರಿ ಮನಗುಳಿ ತೀರ್ಕೊಂಡ್ರು, ಬೈಲೆಕ್ಷನ್ ರಮೇಶ್ ಬಸ್ತೂರ್ ಗೆದ್ರು, ಇವ್ರು ಹೋದ್ರು। ಬಟ್ ಇಲ್ಲಿ ಕತೆ ಏನು ಅಂತಂದ್ರೆ ಈಗ ನೆಕ್ಸ್ಟ್ ಈಗ ನೋಡಲ್ಲ ಮುದ್ದೇಬಿಹಾಳದಲ್ಲಿ ಈಗ ಬಿಜೆಪಿ ಪರವಾಗಿದೆ,